ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 29/5/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡಿದರೆ ರಿಟರ್ನ್ ಆಗಿ ತಂದೆಯ ನೆನಪು ನಮಗೆ ಪ್ರಾಪ್ತಿಯಾಗುತ್ತದೆ. ಯಾವ ಮಕ್ಕಳು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಆ ಪ್ರೀತಿಯ ನೆನಪು ಪರಮಾತ್ಮ ತಂದೆಯನ್ನು ಕೂಡ ಆ ಮಕ್ಕಳಿಗೆ ಆಕರ್ಷಿತ ಆಗುವಂತೆ ಮಾಡುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ನಿಮ್ಮ ಪರಿಪಕ್ವ ಸ್ಥಿತಿಯ ಸಂಕೇತ ಏನಾಗಿದೆ? ಆ ಪರಿಪಕ್ವ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಎಂತಹ ಪುರುಷಾರ್ಥವನ್ನು ಮಾಡಬೇಕು ಅನ್ನುವುದನ್ನು ತಿಳಿಸಿ. ಉತ್ತರ, ಯಾವಾಗ ಮಕ್ಕಳಾದ ನೀವು ಪರಿಪಕ್ವ ಸ್ಥಿತಿಯನ್ನು ತಲುಪುತ್ತೀರೋ ಆಗ ನಿಮ್ಮ ಎಲ್ಲಾ ಕರ್ಮೇಂದ್ರಿಯಗಳು ಶೀತಲ ಆಗುತ್ತದೆ. ಆಗ ಕರ್ಮೇಂದ್ರಿಯದ ಮೂಲಕ ಯಾವುದೇ ಕೆಟ್ಟ ಕಾರ್ಯ ನಡೆಯುವುದಿಲ್ಲ. ನೀವು ಪರಿಪಕ್ವ ಸ್ಥಿತಿಯನ್ನು ತಲುಪಿದಾಗ ನಿಮ್ಮ ಸ್ಥಿತಿ ಅಚಲ ಮತ್ತು ಅಡೋಲವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಅಚಲ ಮತ್ತು ಅಡೋಲ ಸ್ಥಿತಿಯಲ್ಲಿ ಸ್ಥಿತಾದರೆ 21 ಜನ್ಮಕ್ಕೋಸ್ಕರ ನಿಮ್ಮ ಕರ್ಮೇಂದ್ರಿಯ ನಿಮ್ಮ ವಶದಲ್ಲಿ ಇರುತ್ತದೆ. ಇಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ನೀವು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ನನ್ನ ಸ್ಥಿತಿ ಹೇಗಿತ್ತು ಎಂದು ಚಾರ್ಟ್ ಅನ್ನು ಬರೆಯಿರಿ. ಆಗ ನೀವು ಎಚ್ಚರಿಕೆಯಿಂದ ಇರುತ್ತೀರಾ. ಯೋಗ ಬಲದಿಂದ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳಬೇಕು. ಯೋಗವೇ ನಿಮ್ಮ ಸ್ಥಿತಿಯನ್ನು ಪರಿಪಕ್ವ ಸ್ಥಿತಿಯನ್ನಾಗಿ ಮಾಡುತ್ತದೆ. ಓಂ ಶಾಂತಿ. ಇದು ನೆನಪಿನ ಯಾತ್ರೆಯಾಗಿದೆ. ಎಲ್ಲಾ ಮಕ್ಕಳು ಈ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರುತ್ತೀರಾ. ಕೇವಲ ಮಕ್ಕಳಾದ ನೀವು ಇಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಇನ್ನು ಯಾರೆಲ್ಲಾ ಮಕ್ಕಳು ಯಾವ ಸ್ಥಾನದಲ್ಲಿ ಕುಳಿತಿದ್ದಾರೋ, ಯಾರು ಎಲ್ಲೇ ಇದ್ದರೂ ಅವರು ಅಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಸ್ವಾಭಾವಿಕವಾಗಿ ಅವರು ಪರಮಾತ್ಮ ತಂದೆಯ ಸಮೀಪಕ್ಕೆ ಬಂದು ಬಿಡುತ್ತಾರೆ. ಹೇಗೆ ಚಂದ್ರನ ಸಮ್ಮುಖದಲ್ಲಿ ಕೆಲವು ನಕ್ಷತ್ರಗಳು ಬಹಳ ಸಮೀಪದಲ್ಲಿ ಇರುತ್ತದೆ, ಕೆಲವು ನಕ್ಷತ್ರಗಳು ಬಹಳಷ್ಟು ಹೊಳೆಯುತ್ತಿರುತ್ತದೆ. ಕೆಲವು ನಕ್ಷತ್ರಗಳು ಚಂದ್ರನ ಸಮೀಪದಲ್ಲಿ ಇರುತ್ತದೆ, ಕೆಲವು ನಕ್ಷತ್ರಗಳು ಚಂದ್ರನಿಂದ ಬಹಳ ದೂರದಲ್ಲಿ ಇರುತ್ತದೆ. ನೋಡಿದಾಗ ಗೊತ್ತಾಗುತ್ತದೆ ಈ ನಕ್ಷತ್ರ ಬಹಳಷ್ಟು ಹೊಳೆಯುತ್ತಿದೆ ಎಂದು. ಅಂದ ಮೇಲೆ ಈ ನಕ್ಷತ್ರ ಚಂದ್ರನಿಗೆ ಬಹಳ ಸಮೀಪದಲ್ಲಿ ಇದೆ. ಈ ನಕ್ಷತ್ರ ಚಂದ್ರನ ಸಮೀಪದಲ್ಲಿ ಇದ್ದರೂ ಕೂಡ ಈ ನಕ್ಷತ್ರ ಹೊಳೆಯುತ್ತಿಲ್ಲ ಎಂದು ಎಲ್ಲರಿಗೂ ಕಾಣಿಸುತ್ತದೆ. ಇದೇ ರೀತಿ ನಿಮ್ಮ ಬಗ್ಗೆ ಕೂಡ ಗಾಯನ ಇದೆ. ನೀವೆಲ್ಲರೂ ಜ್ಞಾನ ಮತ್ತು ಯೋಗದ ನಕ್ಷತ್ರ ಆಗಿದ್ದೀರಾ. ಈಗ ಮಕ್ಕಳಾದ ನಿಮಗೆ ಜ್ಞಾನ ಸೂರ್ಯ ಆದಂತಹ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆಯನ್ನು ಮಕ್ಕಳಾದ ನೀವು ನೆನಪು ಮಾಡುತ್ತೀರಾ. ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರು ಸದಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಆ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡುತ್ತೀರಾ. ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದಾಗ ನಿಮಗೆ ರಿಟರ್ನ್ ಆಗಿ ತಂದೆಯ ನೆನಪು ಪ್ರಾಪ್ತಿಯಾಗುತ್ತದೆ. ಯಾವ ಯಾವ ಸ್ಥಾನದಲ್ಲಿ ಇಂತಿಂತಹ ಸೇವಾದಾರಿ ಮಕ್ಕಳಿದ್ದಾರೋ ಅಂತಹ ಸೇವಾದಾರಿ ಮಕ್ಕಳನ್ನು ಜ್ಞಾನ ಸೂರ್ಯ ಆದಂತಹ ಪರಮಾತ್ಮ ತಂದೆ ಕೂಡ ನೆನಪು ಮಾಡುತ್ತಾರೆ. ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಯಾವ ಮಕ್ಕಳು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಪರಮಾತ್ಮ ತಂದೆ ಕೂಡ ಅಂತಹ ಮಕ್ಕಳನ್ನು ನೆನಪು ಮಾಡುವುದಿಲ್ಲ. ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅಂತಹ ಮಕ್ಕಳ ನೆನಪು ತಂದೆಗೆ ಹೋಗಿ ತಲುಪುವುದಿಲ್ಲ. ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರಿಗೆ ಅವಶ್ಯವಾಗಿ ರಿಟರ್ನ್ ಆಗಿ ತಂದೆಯ ನೆನಪು ಪ್ರಾಪ್ತಿಯಾಗುತ್ತದೆ. ಮಕ್ಕಳೇ ತಂದೆಯನ್ನು ನೆನಪು ಮಾಡಬೇಕು. ಮಕ್ಕಳು ಕೇಳುತ್ತಾರೆ, ಬಾಬಾ ನೀವು ನಮ್ಮನ್ನು ನೆನಪು ಮಾಡುತ್ತೀರಾ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಏಕೆ ನೆನಪು ಮಾಡುವುದಿಲ್ಲ? ನಾನು ಅವಶ್ಯವಾಗಿ ನಿಮ್ಮನ್ನು ನೆನಪು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮಕ್ಕಳು ತಂದೆಯನ್ನು ನೆನಪು ಮಾಡಿದರೆ ತಂದೆ ಕೂಡ ಮಕ್ಕಳನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ. ಈ ರೀತಿ ತಂದೆ ಏಕೆ ಮಕ್ಕಳನ್ನು ನೆನಪು ಮಾಡಲು ಸಾಧ್ಯ ಇಲ್ಲ? ತಂದೆ ಅವಶ್ಯವಾಗಿ ಮಕ್ಕಳನ್ನು ನೆನಪು ಮಾಡುತ್ತಾರೆ. ಯಾರು ಜಾಸ್ತಿ ಪವಿತ್ರರಾಗಿದ್ದಾರೋ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಯಾವ ಮಕ್ಕಳಿಗೆ ಬಹಳಷ್ಟು ಪ್ರೀತಿ ಇದೆಯೋ ಅಂತಹ ಮಕ್ಕಳು ಪರಮಾತ್ಮ ತಂದೆಯನ್ನು ಆಕರ್ಷಿಸುತ್ತಿರುತ್ತಾರೆ. ಪ್ರತಿಯೊಬ್ಬರೂ ಸ್ವಯಂ ಅನ್ನು ಕೇಳಿಕೊಳ್ಳಬೇಕು, ನಾನು ಪರಮಾತ್ಮ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಎಂದು. ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸ್ಥಿತಾದರೆ ಈ ಹಳೆಯ ಜಗತ್ತೇ ನಿಮಗೆ ಮರೆತು ಹೋಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಹೋಗಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ. ಈಗ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಸಮಯ ಬಂದಿದೆ. ನಾಟಕದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ತಂದೆ ಬಂದು ಮಕ್ಕಳನ್ನು ತಮ್ಮ ಆತ್ಮಿಕ ಮಗುವನ್ನಾಗಿ ಮಾಡಿಕೊಳ್ಳುತ್ತಾರೆ. ಪತಿತರಿಂದ ನೀವೀಗ ಹೇಗೆ ಪಾವನ ಆಗಬೇಕು ಅನ್ನುವ ಶಿಕ್ಷಣವನ್ನು ಪರಮಾತ್ಮ ತಂದೆ ನಿಮಗೆ ಕಲಿಸುತ್ತಾರೆ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ.
ಆದರೆ ನಂಬರ್ವಾರಾಗಿ ತಮ್ಮ ತಮ್ಮ ಪುರುಷಾರ್ಥಕ್ಕನುಸಾರವಾಗಿ ಎಲ್ಲರಿಗೂ ಪರಮಾತ್ಮ ತಂದೆಯ ನೆನಪು ರಿಟರ್ನ್ ಆಗಿ ಪ್ರಾಪ್ತಿಯಾಗುತ್ತದೆ. ಯಾರು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೋ ಅವರ ಸಮ್ಮುಖದಲ್ಲಿ ಪರಮಾತ್ಮ ತಂದೆ ಸದಾ ನಿಂತಿರುತ್ತಾರೆ. ಯಾರು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೋ ಅವರಿಗೆ ಪರಮಾತ್ಮ ತಂದೆ ನನ್ನ ಸಮ್ಮುಖದಲ್ಲೇ ನಿಂತಿದ್ದಾರೆ ಎಂದು ಅನುಭವ ಆಗುತ್ತದೆ. ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಾಗ ನಿಮಗೆ ಇಂತಹ ಅನುಭವ ಆಗುತ್ತದೆ. ನೀವು ಈ ರೀತಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ನೀವು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಕರ್ಮೇಂದ್ರಿಯಗಳು ಚಂಚಲ ಆಗುವುದಿಲ್ಲ. ಕರ್ಮೇಂದ್ರಿಯಗಳು ಬಹಳಷ್ಟು ಚಂಚಲ ಆಗುತ್ತಿರುತ್ತದೆ. ಇದಕ್ಕೆ ಮಾಯೆ ಎಂದು ಕರೆಯಲಾಗುತ್ತದೆ. ಕರ್ಮೇಂದ್ರಿಯದ ಮೂಲಕ ನೀವೀಗ ಯಾವ ಕೆಟ್ಟ ಕೆಲಸವನ್ನೂ ಮಾಡಬಾರದು. ಇಲ್ಲಿ ಯೋಗದ ಶಕ್ತಿಯ ಮೂಲಕ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳಬೇಕು. ಜಗತ್ತಿನ ಜನ ಔಷಧಿಯ ಮೂಲಕ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳುತ್ತಾರೆ. ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ಬಾಬಾ ಈ ಕರ್ಮೇಂದ್ರಿಯ ಏಕೆ ವಶ ಆಗುವುದಿಲ್ಲ, ಬಾಬಾ ಈ ಕರ್ಮೇಂದ್ರಿಯ ಏಕೆ ನನ್ನ ವಶದಲ್ಲಿ ಇರುವುದಿಲ್ಲ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಕರ್ಮೇಂದ್ರಿಯ ನಿಮ್ಮ ವಶದಲ್ಲಿ ಇರುತ್ತದೆ. ಇದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಕೇವಲ ನೆನಪಿನ ಯಾತ್ರೆಯ ಮೂಲಕ ಕರ್ಮೇಂದ್ರಿಯವನ್ನು ನೀವು ವಶದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಆಗುತ್ತದೆ. ನೆನಪಿನ ಯಾತ್ರೆಯ ಮೂಲಕ ಕರ್ಮೇಂದ್ರಿಯ ವಶದಲ್ಲಿ ಇರುತ್ತದೆ. ಆದ್ದರಿಂದ ಭಾರತದ ಪ್ರಾಚೀನ ರಾಜ್ಯಯೋಗದ ಬಗ್ಗೆ ಗಾಯನ ಇದೆ. ಆ ರಾಜ್ಯಯೋಗವನ್ನು ಸ್ವಯಂ ಪರಮಾತ್ಮ ತಂದೆ ಕಲಿಸುತ್ತಾರೆ. ಭಗವಂತ ತಂದೆ ತಮ್ಮ ಮಕ್ಕಳಿಗೆ ರಾಜ್ಯಯೋಗವನ್ನು ಕಲಿಸುತ್ತಾರೆ. ನೀವೀಗ ಈ ವಿಕಾರಿ ಕರ್ಮೇಂದ್ರಿಯದ ಮೇಲೆ ಯೋಗದ ಬಲದಿಂದ ವಿಜಯವನ್ನು ಪಡೆದುಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು. ಅಂತ್ಯದಲ್ಲಿ ನೀವು ಸಂಪೂರ್ಣ ಸ್ಥಿತಿಯನ್ನು ತಲುಪುತ್ತೀರಾ. ಯಾವಾಗ ನಿಮ್ಮ ಸ್ಥಿತಿ ಪರಿಪಕ್ವ ಆಗುತ್ತದೆಯೋ ಆಗ ನಿಮ್ಮ ಯಾವುದೇ ಕರ್ಮೇಂದ್ರಿಯ ಚಂಚಲ ಆಗುವುದಿಲ್ಲ. ಈಗ ಕರ್ಮೇಂದ್ರಿಯದ ಚಂಚಲತೆ ನಿಂತರೆ ಪುನಃ 21 ಜನ್ಮದವರೆಗೂ ಯಾವ ಕರ್ಮೇಂದ್ರಿಯವೂ ನಿಮಗೆ ಮೋಸವನ್ನು ಮಾಡುವುದಿಲ್ಲ. 21 ಜನ್ಮಕ್ಕೋಸ್ಕರ ಈಗ ನಿಮ್ಮ ಕರ್ಮೇಂದ್ರಿಯ ನಿಮಗೆ ವಶ ಆಗುತ್ತದೆ. ಎಲ್ಲಾ ವಿಕಾರಗಳಿಗಿಂತ ಮುಖ್ಯವಾದ ವಿಕಾರ ಅಂದರೆ ಕಾಮ ವಿಕಾರ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಕರ್ಮೇಂದ್ರಿಯ ನಿಮಗೆ ವಶ ಆಗುತ್ತದೆ. ಈಗ ಕರ್ಮೇಂದ್ರಿಯವನ್ನು ನೀವು ವಶ ಮಾಡಿಕೊಂಡರೆ ಅರ್ಧ ಕಲ್ಪಕ್ಕೋಸ್ಕರ ನಿಮಗೆ ಬಹುಮಾನ ಸಿಗುತ್ತದೆ. ಈಗ ಕರ್ಮೇಂದ್ರಿಯವನ್ನು ನೀವು ವಶ ಮಾಡಿಕೊಳ್ಳದೇ ಇದ್ದರೆ ಪುನಃ ನಿಮ್ಮ ಖಾತೆಯಲ್ಲಿ ಪಾಪ ಹಾಗೆ ಉಳಿದುಕೊಳ್ಳುತ್ತದೆ. ಯೋಗ ಬಲದ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತಾ ಹೋಗುತ್ತದೆ. ಯೋಗ ಬಲದ ಮೂಲಕ ನೀವು ಪವಿತ್ರರಾಗುತ್ತಾ ಹೋಗುತ್ತೀರಾ. ನೆನಪೇ ನಂಬರ್ 1 ಸಬ್ಜೆಕ್ಟ್ ಆಗಿದೆ. ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿರುವುದೇ ಪತಿತರಿಂದ ಪಾವನರಾಗುವುದಕ್ಕೋಸ್ಕರ. ಅಂದ ಮೇಲೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಇದು ಜ್ಞಾನ ಆಗಿದೆ. 1 ಪ್ರಕಾರದ ಜ್ಞಾನ ಅಂದರೆ ಯೋಗದ ಜ್ಞಾನ ಆಗಿದೆ. 2 ಪ್ರಕಾರದ ಜ್ಞಾನ ಅಂದರೆ 84 ಜನ್ಮದ ಚಕ್ರದ ಜ್ಞಾನ ಆಗಿದೆ. ಇಲ್ಲಿ 2 ಪ್ರಕಾರದ ಜ್ಞಾನ ಇದೆ. ಪುನಃ ಈ ಜ್ಞಾನ ಮಾರ್ಗದಲ್ಲಿ ದೈವಿ ಗುಣಗಳು ಸ್ವಾಭಾವಿಕವಾಗಿ ಇದೆ. ಮಕ್ಕಳಿಗೆ ಗೊತ್ತಿದೆ, ನಾವೀಗ ಮನುಷ್ಯರಿಂದ ದೇವತೆ ಆಗುತ್ತೇವೆ. ಅಂದ ಮೇಲೆ ದೈವಿ ಗುಣವನ್ನು ನಾವೀಗ ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು. ನಾವೀಗ ಸ್ವಯಂನ್ನು ಚೆಕ್ ಮಾಡಿಕೊಳ್ಳಬೇಕು. ನನ್ನ ಸ್ಥಿತಿ ಹೇಗಿದೆ ಎಂದು ನಾವು ಪ್ರತಿದಿನ ಚಾರ್ಟ್ ಅನ್ನು ಬರೆದಾಗ ನಮ್ಮ ಬಗ್ಗೆ ನಮಗೆ ಎಚ್ಚರಿಕೆ ಇರುತ್ತದೆ. ಸ್ವಯಂನ್ನು ಚೆಕ್ ಮಾಡಿಕೊಂಡಾಗ ನಿಮ್ಮ ಮೂಲಕ ಯಾವುದೇ ಪ್ರಕಾರದ ತಪ್ಪು ನಡೆಯುವುದಿಲ್ಲ. ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆದಿದ್ದೀರಾ, ಏಕೆಂದರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೋ ಆಗ ಪರಮಾತ್ಮ ತಂದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ನುವ ಆದೇಶವನ್ನು ಮಕ್ಕಳಿಗೆ ನೀಡುತ್ತಾರೆ. ತಂದೆ ನೀಡಿದ ಆದೇಶವನ್ನು ನೀವೀಗ ಕಾರ್ಯದಲ್ಲಿ ತರಬೇಕು. ಆತ್ಮರಾದ ನೀವು ಪರಮಾತ್ಮ ತಂದೆಯ ಆದೇಶವನ್ನು ಕಾರ್ಯದಲ್ಲಿ ತರಬೇಕು. ನೀವೀಗ ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ಅವಶ್ಯವಾಗಿ ಈ ಬ್ರಹ್ಮನ ತನುವಿನಲ್ಲಿ ಬರಬೇಕಾಗುತ್ತದೆ. ಇದೆಲ್ಲ ಬಹಳಷ್ಟು ಅದ್ಭುತವಾದ ಮಾತಾಗಿದೆ. ತ್ರಿಮೂರ್ತಿಯ ಚಿತ್ರ ಎಷ್ಟೊಂದು ಸ್ಪಷ್ಟವಾಗಿದೆ. ಬ್ರಹ್ಮ ತಂದೆ ತಪಸ್ಸನ್ನು ಮಾಡಿ ಈ ರೀತಿ ದೇವತೆ ಆಗುತ್ತಾರೆ. ಬ್ರಹ್ಮ ತಂದೆ ತಪಸ್ಸನ್ನು ಮಾಡಿ ಈ ರೀತಿ ನಾರಾಯಣ ಆಗುತ್ತಾರೆ. ಪುನಃ 84 ಜನ್ಮವನ್ನು ಪಡೆದುಕೊಂಡು ನಾರಾಯಣ ಬ್ರಹ್ಮ ಆಗುತ್ತಾರೆ.
ಮಕ್ಕಳಿಗೆ ಸದಾ ಈ ಮಾತಿನ ಸ್ಮೃತಿ ಇರಬೇಕು, ನಾವೇ ಬ್ರಾಹ್ಮಣರಿಂದ ದೇವತೆ ಆಗಿದ್ದೆವು, ನಂತರ ನಾವೇ 84 ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ, ಈಗ ಪುನಃ ದೇವತೆ ಆಗುವುದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ. ಯಾವಾಗ ದೇವತೆಗಳ ಮನೆತನದ ಸಮಯ ಸಮಾಪ್ತಿಯಾಗುತ್ತದೆಯೋ ಆಗ ಭಕ್ತಿ ಮಾರ್ಗದಲ್ಲಿ ನೀವು ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಈಗ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ, ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆಯ ಸಮಾನ ಆಗಿರಬೇಕು. ಎಷ್ಟು ಜಾಸ್ತಿ ನೀವು ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಜ್ಞಾನದ ಪಾಯಿಂಟ್ ನಿಮಗೆ ನೆನಪಿನಲ್ಲಿ ಇರುತ್ತದೆ. ನೀವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಚೆನ್ನಾಗಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ. ನೀವು ಯೋಗದಲ್ಲಿ ಸ್ಥಿತಾಗಿ ಚೆನ್ನಾಗಿ ಜ್ಞಾನವನ್ನು ತಿಳಿಸಿದಾಗ ನಿಮಗೆ ಅನುಭವ ಆಗುತ್ತದೆ, ಬಾಬಾ ನನ್ನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮುರುಳಿಯನ್ನು ನುಡಿಸುತ್ತಿದ್ದಾರೆ ಎಂದು. ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತಾರೆ. ಈಗ ಅನೇಕರ ಕಲ್ಯಾಣವನ್ನು ಮಾಡಬೇಕು. ಪರಮಾತ್ಮ ತಂದೆ ಅನೇಕ ಆತ್ಮರ ಕಲ್ಯಾಣವನ್ನು ಮಾಡಬೇಕು. ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಜ್ಞಾನವನ್ನು ತಿಳಿಸುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ನಾಟಕದಲ್ಲಿ 1 ಸೆಕೆಂಡ್ ಅಂತೆ ಇನ್ನೊಂದು ಸೆಕೆಂಡ್ ಇರಲು ಸಾಧ್ಯ ಇಲ್ಲ. ನಾಟಕದ ಸಮಯ ಪಾಸ್ ಆಗುತ್ತಿರುತ್ತದೆ. ಎಷ್ಟೋ ವರ್ಷಗಳನ್ನು ನಾವೀಗ ಕಳೆದಿದ್ದೇವೆ, ಎಷ್ಟೋ ತಿಂಗಳನ್ನು ನಾವೀಗ ಕಳೆದಿದ್ದೇವೆ. ಆದಿಯಿಂದ ಹಿಡಿದು ಸಮಯ ಪಾಸ್ ಆಗುತ್ತಾ ಬಂದಿದೆ. ಈಗ ನಮ್ಮ ಸಮ್ಮುಖದಲ್ಲಿ ಯಾವ ಕ್ಷಣವನ್ನು ನಾವು ಕಳೆಯುತ್ತಿದ್ದೇವೋ ಪುನಃ 5000 ವರ್ಷದ ನಂತರ ಅದೇ ರೀತಿ ಪಾತ್ರವನ್ನು ನಾವು ಪುನರಾವರ್ತನೆ ಮಾಡುತ್ತೇವೆ ಅನ್ನುವ ಮಾತನ್ನು ನೀವೀಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡಿದರೆ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ. ಇಷ್ಟು ಸಮಯದವರೆಗೆ ನೀವು ಏನೆಲ್ಲವನ್ನು ಮಾಡುತ್ತಾ ಬಂದಿದ್ದೀರೋ ಅದೆಲ್ಲ ಭಕ್ತಿಯಾಗಿತ್ತು. ಜಗತ್ತಿನ ಜನ ಹೇಳುತ್ತಾರೆ ಭಕ್ತಿಯ ಫಲವನ್ನು ಭಗವಂತ ತಂದೆ ನೀಡುತ್ತಾರೆ ಎಂದು. ಭಗವಂತ ತಂದೆ ಯಾವ ಫಲವನ್ನು ನೀಡುತ್ತಾರೆ ಮತ್ತು ಯಾವಾಗ ಫಲವನ್ನು ನೀಡುತ್ತಾರೆ ಹಾಗೂ ಹೇಗೆ ಫಲವನ್ನು ನೀಡುತ್ತಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಯಾವಾಗ ಫಲವನ್ನು ನೀಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೋ ಆಗ ಫಲವನ್ನು ತೆಗೆದುಕೊಳ್ಳುವಂತವರು ಮತ್ತು ಫಲವನ್ನು ನೀಡುವಂತವರು ಇಬ್ಬರು ಒಟ್ಟಿಗೆ ಇರಲು ಸಾಧ್ಯ. ಈ ನಾಟಕದ ಪಾತ್ರ ಮುಂದುವರೆಯುತ್ತಿರುತ್ತದೆ. ಈಗ ಈ ಸಂಪೂರ್ಣ ನಾಟಕದ ಅಂತಿಮ ಸಮಯ ಬಂದಿದೆ. ಅಂದರೆ ಈಗ ಈ ನಾಟಕದಲ್ಲಿ ನೀವೆಲ್ಲರೂ ಅಂತಿಮ ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಮಾಡುತ್ತಿದ್ದೀರಾ. ಕೆಲವರು ಇದ್ದಕ್ಕಿದ್ದಂತೆ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಯಾರು ಶರೀರವನ್ನು ತ್ಯಾಗ ಮಾಡುತ್ತಾರೋ ಅದರಲ್ಲಿ ಕೆಲವರು ಪುನಃ ಪುನರ್ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ. ಈ ನಾಟಕದಲ್ಲಿ ಯಾರ ಲೆಕ್ಕಾಚಾರ ಬಹಳಷ್ಟು ಜಾಸ್ತಿ ಇದೆಯೋ ಅವರು ಇನ್ನೊಂದು ಜನ್ಮವನ್ನು ಪಡೆದುಕೊಳ್ಳಬಹುದು. ಯಾರು ಬಹಳಷ್ಟು ಪಾಪವನ್ನು ಮಾಡಿದ್ದಾರೋ ಅವರು ಗಳಿಗೆ ಗಳಿಗೆಗೂ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅವರು ಒಂದು ಜನ್ಮವನ್ನು ಪಡೆದುಕೊಂಡು ಪುನಃ ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪುನಃ ಆ ಶರೀರವನ್ನು ತ್ಯಾಗ ಮಾಡಿ ಮೂರನೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪುನಃ ಆ ಶರೀರವನ್ನು ಕೂಡ ತ್ಯಾಗ ಮಾಡುತ್ತಾರೆ. ಆ ಆತ್ಮ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ಅಲ್ಲಿ ದುಃಖವನ್ನು ಅನುಭವ ಮಾಡಿ ಪುನಃ ಶರೀರವನ್ನು ಧಾರಣೆ ಮಾಡಿಕೊಂಡು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಯಾರೆಲ್ಲ ಕಾಶಿಯಲ್ಲಿರುವ ಬಾವಿಯಲ್ಲಿ ಹಾರಿ ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರ ಸ್ಥಿತಿ ಕೂಡ ಇದೇ ರೀತಿ ಆಗಿರುತ್ತದೆ. ಪಾಪದ ಹೊರೆ ತಲೆಯ ಮೇಲೆ ಬಹಳಷ್ಟು ಇದೆ. ಯೋಗದ ಶಕ್ತಿಯಂತೂ ಮನುಷ್ಯರ ಬಳಿ ಇಲ್ಲ. ಕಾಶಿಯಲ್ಲಿ ಹೋಗಿ ಬಾವಿಯಲ್ಲಿ ಹಾರುವುದು ಅಂದರೆ ಸ್ವಯಂನ ಶರೀರದ ಅಂತ್ಯವನ್ನು ಮಾಡಿಕೊಳ್ಳುವುದಾಗಿದೆ. ಆತ್ಮ ತಿಳಿದುಕೊಳ್ಳುತ್ತದೆ ನಾನು ನನ್ನ ಅಂತ್ಯವನ್ನು ಮಾಡಿಕೊಳ್ಳುತ್ತೇನೆ ಎಂದು. ಮಕ್ಕಳಾದ ನೀವು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತೀರಾ. ಬಾಬಾ ನೀವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು. ಇನ್ನು ಭಕ್ತಿ ಮಾರ್ಗದಲ್ಲೂ ಕೂಡ ಪರಮಾತ್ಮ ತಂದೆ ಹೆಸರಿನಲ್ಲಿ ಶರೀರವನ್ನೇ ಅರ್ಪಣೆ ಮಾಡಿ ಬಲಿಹಾರಿ ಆಗುತ್ತಾರೆ. ಅದು ಭಕ್ತಿಯಾಗಿದೆ. ಜಗತ್ತಿನ ಜನ ದಾನ ಪುಣ್ಯವನ್ನು ಮಾಡುತ್ತಾರೆ, ತೀರ್ಥಯಾತ್ರೆಗೆ ಹೋಗುತ್ತಾರೆ. ಅಲ್ಲಿ ಅವರು ಯಾರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡುತ್ತಾರೆ? ಪಾಪಾತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡುತ್ತಾರೆ. ಏಕೆಂದರೆ ಇದು ರಾವಣ ರಾಜ್ಯ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಬಹಳಷ್ಟು ಎಚ್ಚರಿಕೆಯಿಂದ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಬೇಕು. ಒಂದು ವೇಳೆ ನೀವು ಯಾರಿಗಾದರೂ ಹಣವನ್ನು ಕೊಟ್ಟರೆ ಅವರು ನೀವು ಕೊಟ್ಟಂತ ಹಣವನ್ನು ಕೆಟ್ಟ ಕಾರ್ಯದಲ್ಲಿ ಬಳಸಿದರೆ ಹಣವನ್ನು ನೀವು ನೀಡಿರುವ ಕಾರಣ ನಿಮ್ಮ ತಲೆಯ ಮೇಲೆ ಪಾಪದ ಹೊರೆ ಜಾಸ್ತಿಯಾಗುತ್ತದೆ.
ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ದಾನ ಪುಣ್ಯವನ್ನು ಮಾಡಬೇಕು. ಬಡವರಿಗೆ ಅನ್ನ ಮತ್ತು ವಸ್ತ್ರವನ್ನು ದಾನವಾಗಿ ನೀಡುತ್ತಾರೆ ಅಥವಾ ಈ ಸಮಯದಲ್ಲಿ ಧರ್ಮಶಾಲೆಯನ್ನು ಕಟ್ಟಿಸಿಕೊಡುತ್ತಾರೆ. ಶ್ರೀಮಂತರಿಗೋಸ್ಕರ ದೊಡ್ಡ ದೊಡ್ಡ ಮಹಲ್ ಇರುತ್ತದೆ, ಬಡವರ ಪಾಲಿಗೆ ಕೇವಲ ಗುಡಿಸಲಿದೆ, ಬಡವರಿಗೋಸ್ಕರ ಗುಡಿಸಲಿದೆ. ಬಡವರು ಕೊಳಕು ಚರಂಡಿಯ ನೀರು ಹರಿಯುವಂತಹ ಸ್ಥಾನದಲ್ಲಿ ನಿವಾಸವನ್ನು ಮಾಡುತ್ತಿದ್ದಾರೆ. ಬಡವರ ಗುಡಿಸಿಲು ಕೊಳಕು ಚರಂಡಿಯ ನೀರು ಹರಿಯುವಂತಹ ಸ್ಥಾನದಲ್ಲಿ ಇದೆ. ಕಸದ ರಾಶಿಯನ್ನು ಹಾಕಿರುವಂತಹ ಸ್ಥಾನದಲ್ಲಿ ಬಡವರ ಗುಡಿಸಿಲು ಇರುತ್ತದೆ. ಆ ಕಸ ಪುನಃ ಗೊಬ್ಬರ ಆಗುತ್ತದೆ. ಆ ಗೊಬ್ಬರವನ್ನು ಮಾರುತ್ತಾರೆ. ಆ ಗೊಬ್ಬರದ ಆಧಾರದಿಂದ ಪುನಃ ಹೊಲ ಗದ್ದೆಯಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ. ಸತ್ಯಯುಗದಲ್ಲಿ ಈ ರೀತಿ ಕಸ ಅಥವಾ ಗೊಬ್ಬರದಿಂದ ಎಂದು ಬೆಳೆಯನ್ನು ಬೆಳೆಯುವುದಿಲ್ಲ. ಸತ್ಯಯುಗದಲ್ಲಿ ಭೂಮಿ ಕೂಡ ಹೊಸ ಭೂಮಿ ಆಗಿರುತ್ತದೆ. ಸತ್ಯಯುಗದಲ್ಲಿ ಭೂಮಿಯಲ್ಲಿರುವ ಮಣ್ಣು ಹೊಸ ಮಣ್ಣಾಗಿರುತ್ತದೆ. ಅದರ ಹೆಸರೇ ಸ್ವರ್ಗ ಆಗಿದೆ. ಪುಕ್ರಾಜ್ ಪರಿ, ಸಬ್ಜ್ ಪರಿ ಅನ್ನುವ ಹೆಸರಿನ ಗಾಯನ ಇದೆ. ಇದೆಲ್ಲ ರತ್ನ ಆಗಿದೆ. ಈಗ ಮಕ್ಕಳಾದ ನಿಮ್ಮಲ್ಲಿ ಕೆಲವರು ಜಾಸ್ತಿ ಸೇವೆಯನ್ನು ಮಾಡುತ್ತಾರೆ, ಕೆಲವರು ಕಡಿಮೆ ಸೇವೆಯನ್ನು ಮಾಡುತ್ತಾರೆ. ಕೆಲವರು ಹೇಳುತ್ತಾರೆ, ನಾನು ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ, ನನಗೆ ಸೇವೆಯನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಎಂದು. ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಯ ರತ್ನ ಆಗಿದ್ದಾರೆ. ಆದರೆ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮ ತಂದೆಯ ರತ್ನ ಆಗಿದ್ದಾರೆ. ಆದ್ದರಿಂದ ಪುನಃ ಮಕ್ಕಳನ್ನು ನಂಬರ್ ವಾರ್ ಆಗಿ ಪೂಜೆ ಮಾಡಲಾಗುತ್ತದೆ. ದೇವತೆಗಳ ಪೂಜೆ ನಡೆಯುತ್ತದೆ. ಭಕ್ತಿ ಮಾರ್ಗದಲ್ಲಿ ಅನೇಕರ ಪೂಜೆ ನಡೆಯುತ್ತದೆ. ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ಈ ನಾಟಕವನ್ನು ನೋಡಿ ನಿಮಗೆ ಖುಷಿಯಾಗುತ್ತದೆ. ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ಈ ಸಮಯದಲ್ಲಿ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಅಂದ ಮೇಲೆ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ. ನಿಮಗೆ ಗೊತ್ತಿದೆ, ಇದು ಭಕ್ತಿಯ ಪಾತ್ರ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಭಕ್ತಿಯನ್ನು ಮಾಡುತ್ತಾ ಬಹಳಷ್ಟು ಖುಷಿಯ ಅನುಭವವನ್ನು ಮಾಡುತ್ತಾರೆ. ಗುರುಗಳು ಹೇಳುತ್ತಾರೆ, ಮಾಲೆಯನ್ನು ಜಪ ಮಾಡಿ ಎಂದು. ಭಕ್ತರು ಖುಷಿಯಿಂದ ಮಾಲೆಯನ್ನು ಜಪ ಮಾಡಲು ಪ್ರಾರಂಭ ಮಾಡುತ್ತಾರೆ. ಆದರೆ ನಾವು ಏಕೆ ಮಾಲೆಯನ್ನು ಜಪ ಮಾಡುತ್ತಿದ್ದೇವೆ, ಈ ಮಾಲೆ ಯಾರ ಮಾಲೆ ಆಗಿದೆ ಅನ್ನುವ ಯಾವ ಮಾತು ಭಕ್ತರಿಗೆ ಗೊತ್ತಿಲ್ಲ. ಶಿವ ತಂದೆ ನಿರಾಕಾರ ತಂದೆ ಆಗಿದ್ದಾರೆ. ನಿರಾಕಾರ ಪರಮಾತ್ಮ ತಂದೆಗೆ ಹಾಲಿನಿಂದ ಏಕೆ ಅಭಿಷೇಕವನ್ನು ಮಾಡುತ್ತೀರಾ? ಮೂರ್ತಿಗಳ ಸಮ್ಮುಖದಲ್ಲಿ ಪ್ರಸಾದವನ್ನು ನೈವೇದ್ಯ ಮಾಡುತ್ತೀರಾ? ನೀವು ಮೂರ್ತಿಯ ಸಮ್ಮುಖದಲ್ಲಿ ಭೋಗವನ್ನು ಅರ್ಪಣೆ ಮಾಡಿದರೆ, ಪ್ರಸಾದವನ್ನು ನೈವೇದ್ಯ ಮಾಡಿದರೆ, ಆ ಮೂರ್ತಿಯೇನು ಪ್ರಸಾದವನ್ನು ತಿನ್ನುವುದಿಲ್ಲ. ಜಗತ್ತಿನಲ್ಲಿ ಭಕ್ತಿಯ ವಿಸ್ತಾರ ಬಹಳಷ್ಟು ಜಾಸ್ತಿ ಇದೆ. ಭಕ್ತಿ ಅಂದರೆ ವೃಕ್ಷ ಆಗಿದೆ, ಜ್ಞಾನ ಅಂದರೆ ಬೀಜ ಆಗಿದೆ. ರಚಯಿತ ಮತ್ತು ರಚನೆಯ ಜ್ಞಾನ ಮಕ್ಕಳಾದ ನಿಮಗೆ ಗೊತ್ತಿದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ರಚಯಿತ ಮತ್ತು ರಚನೆಯ ಬಗ್ಗೆ ಗೊತ್ತಿಲ್ಲ. ಕೆಲವು ಮಕ್ಕಳು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುವುದಕ್ಕೋಸ್ಕರ ತಮ್ಮ ಮೂಳೆ ಮೂಳೆಯನ್ನು ಸೇವೆಯಲ್ಲಿ ಅರ್ಪಣೆ ಮಾಡುತ್ತಾರೆ. ನಿಮಗೆ ಕೆಲವರು ಹೇಳುತ್ತಾರೆ, ಇದು ನಿಮ್ಮ ಕಲ್ಪನೆಯಾಗಿದೆ ಎಂದು. ಅರೆ, ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಈಗ ಪುನರಾವರ್ತನೆ ಆಗುತ್ತದೆ. ಕಲ್ಪನೆ ಪುನರಾವರ್ತನೆ ಆಗಲು ಸಾಧ್ಯ ಇಲ್ಲ. ಇದು ಜ್ಞಾನ ಆಗಿದೆ, ಇದು ಹೊಸ ಮಾತಾಗಿದೆ. ಹೊಸ ಜಗತ್ತಿಗೋಸ್ಕರ ಇದೆಲ್ಲ ಹೊಸ ಮಾತಾಗಿದೆ. ಭಗವಾನ್ ವಾಚ್ ಆಗಿದೆ. ಭಗವಂತ ತಂದೆ ಕೂಡ ಹೊಸ ತಂದೆ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮಹಾವಾಕ್ಯ ಕೂಡ ಹೊಸ ಮಹಾವಾಕ್ಯ ಆಗಿದೆ. ಜಗತ್ತಿನ ಜನ ಕೃಷ್ಣ ಭಗವಾನ್ ವಾಚ್ ಎಂದು ಹೇಳುತ್ತಾರೆ, ನೀವೀಗ ಶಿವ ಭಗವಾನ್ ವಾಚ್ ಎಂದು ಹೇಳುತ್ತೀರಾ? ಪ್ರತಿಯೊಬ್ಬರು ತಮ್ಮ ತಮ್ಮ ಮಾತನ್ನು ಹೇಳುತ್ತಾರೆ. ಒಬ್ಬರ ಮಾತಿನಂತೆ ಇನ್ನೊಬ್ಬರ ಮಾತು ಇರಲು ಸಾಧ್ಯ ಇಲ್ಲ. ಇದು ಶಿಕ್ಷಣ ಆಗಿದೆ. ಶಾಲೆಯಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ? ಶಾಲೆಯಲ್ಲಿ ಕಲ್ಪನೆಯ ಮಾತು ಇರುವುದಿಲ್ಲ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ನಾಲೆಜ್ ಫುಲ್ ಆಗಿದ್ದಾರೆ. ಋಷಿ ಮುನಿಗಳು ಕೂಡ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ, ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಅಂದ ಮೇಲೆ ಈ ಜ್ಞಾನ ಜಗತ್ತಿನ ಜನರಿಗೆ ಯಾರಿಂದ ಪ್ರಾಪ್ತಿಯಾಗಲು ಸಾಧ್ಯ? ಆದಿ ಸನಾತನ ದೇವಿ ದೇವತಾ ಧರ್ಮದ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಅಂದ ಮೇಲೆ ಜ್ಞಾನ ಜನರಿಗೆ ಹೇಗೆ ಗೊತ್ತಾಗಲು ಸಾಧ್ಯ? ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರೇ ದೇವತಾ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರೇ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪುನಃ ಸಂಗಮ ಯುಗದ ಸಮಯ ಬಂದಾಗ ಯಾವಾಗ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ತಿಳಿಸುತ್ತಾರೋ ಆಗ ಮಕ್ಕಳು ಜ್ಞಾನವನ್ನು ಅರ್ಥ ಮಾಡಿಕೊಂಡು ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಹೊಸಬರು ಈ ಎಲ್ಲಾ ಜ್ಞಾನದ ಮಾತನ್ನು ಕೇಳಿ ಗೊಂದಲಕ್ಕೊಳಗಾಗುತ್ತಾರೆ. ಕೆಲವರು ಹೇಳುತ್ತಾರೆ, ನೀವು ಮಾತ್ರ ಸತ್ಯವನ್ನು ಹೇಳುತ್ತಿದ್ದೀರೇನು? ಉಳಿದವರು ಹೇಳಿರುವಂತಹ ಎಲ್ಲಾ ಮಾತು ಅಸತ್ಯ ಮಾತಾಗಿದೆಯೇನು ಎಂದು ಕೆಲವರು ನಿಮ್ಮನ್ನು ಕೇಳುತ್ತಾರೆ. ನೀವು ಅವರಿಗೆ ತಿಳಿಸುತ್ತೀರಾ, ಭಗವದ್ಗೀತೆ ನಮ್ಮೆಲ್ಲರಿಗೂ ತಂದೆಯಾಗಿದೆ. ತಂದೆಯಾದಂತಹ ಭಗವದ್ಗೀತೆಯನ್ನೇ ಜಗತ್ತಿನ ಜನ ಖಂಡನೆ ಮಾಡಿಬಿಟ್ಟಿದ್ದಾರೆ. ಇನ್ನು ಉಳಿದ ಎಲ್ಲಾ ಶಾಸ್ತ್ರಗಳು ಭಗವದ್ಗೀತೆಯ ರಚನೆಯಾಗಿದೆ. ಅಂದ ಮೇಲೆ
ಆ ಶಾಸ್ತ್ರದಿಂದ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ವೇದಶಾಸ್ತ್ರದಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಮೊದಲು ನೀವು ತಿಳಿಸಿ ವೇದದ ಮೂಲಕ ಯಾವ ಧರ್ಮ ಸ್ಥಾಪನೆ ಆಗಿದೆ ಎಂದು ನೀವು ಅವರನ್ನು ಕೇಳಬೇಕು. ಮುಖ್ಯವಾಗಿ ನಾಲ್ಕು ಧರ್ಮ ಇದೆ. ಪ್ರತಿಯೊಂದು ಧರ್ಮದ ಧರ್ಮಶಾಸ್ತ್ರ ಒಂದೇ ಆಗಿರುತ್ತದೆ. ಪ್ರತಿಯೊಂದು ಧರ್ಮದಲ್ಲೂ ತಮ್ಮದೇ ಆದಂತಹ ಒಂದು ಧರ್ಮಶಾಸ್ತ್ರ ಇರುತ್ತದೆ. ಪರಮಾತ್ಮ ತಂದೆ ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ. ಬ್ರಾಹ್ಮಣರೇ ನಂತರ ಸೂರ್ಯವಂಶಿ ಚಂದ್ರವಂಶಿ ಕುಲದಲ್ಲಿ ತಮ್ಮ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಈಗ ಸಮ್ಮುಖದಲ್ಲಿ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಬ್ರಹ್ಮನ ರಥದ ಮೂಲಕ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಅವಶ್ಯವಾಗಿ ರಥ ಬೇಕು. ಆತ್ಮರಾದ ನೀವು ಕೂಡ ನಿರಾಕಾರ ಸ್ವರೂಪದಲ್ಲೇ ಇದ್ದೀರಾ. ನಿರಾಕಾರ ಆತ್ಮಕ್ಕೆ ಸಾಕಾರ ಶರೀರ ಪ್ರಾಪ್ತಿಯಾಗುತ್ತದೆ. ಆತ್ಮ ಅಂದರೆ ಏನು ಅನ್ನುವುದೇ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಜನ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಪರಮಾತ್ಮ ತಂದೆ ಸತ್ಯ ಮಾತನ್ನೇ ತಿಳಿಸುತ್ತಾರೆ. ಇನ್ನು ಜಗತ್ತಿನಲ್ಲಿರುವ ಉಳಿದ ಎಲ್ಲಾ ಮಾತು ಅಸತ್ಯ ಮಾತಾಗಿದೆ. ಆ ಮಾತಿನ ಮೂಲಕ ನಮಗೆ ಯಾವ ಲಾಭವೂ ಕೂಡ ಆಗುವುದಿಲ್ಲ. ನೀವೀಗ ಯಾರ ಮಾಲೆಯನ್ನು ಸ್ಮರಣೆ ಮಾಡುತ್ತೀರಾ ಎಂದು ಕೇಳಿದರೆ ಜಗತ್ತಿನ ಜನರಿಗೆ ನಾವು ಯಾರ ಮಾಲೆಯನ್ನು ಸ್ಮರಣೆ ಮಾಡುತ್ತಿದ್ದೇವೆ ಅನ್ನುವುದೇ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ. ಜ್ಞಾನದ ಮೂಲಕ ನಮಗೆ ಸದ್ಗತಿ ಸಿಗುತ್ತದೆ. ಅರ್ಧಕಲ್ಪ ಜ್ಞಾನ ಇರುತ್ತದೆ, ಅರ್ಧಕಲ್ಪ ಭಕ್ತಿ ಇರುತ್ತದೆ. ರಾವಣ ರಾಜ್ಯ ಪ್ರಾರಂಭ ಆದಾಗ ಭಕ್ತಿ ಪ್ರಾರಂಭ ಆಗುತ್ತದೆ. ಭಕ್ತಿಯಲ್ಲಿ ನೀವೆಲ್ಲರೂ ಏಣಿಯನ್ನು ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ತಮೋಪ್ರಧಾನ ಆಗುತ್ತೀರಾ. ಭಕ್ತಿಯನ್ನು ಮಾಡುತ್ತಾ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ನೀವೆಲ್ಲರೂ ತಮೋಪ್ರಧಾನ ಆಗಿದ್ದೀರಾ. ಭಕ್ತಿ ಮಾರ್ಗದಲ್ಲಿ ಯಾವ ದೇವತೆಗಳ ಪೂಜೆಯನ್ನು ಮಾಡುತ್ತಿದ್ದಾರೋ ಆ ದೇವತೆಯ ಕರ್ತವ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಭಕ್ತರು ಭಗವಂತ ತಂದೆಯ ಪೂಜೆಯನ್ನು ಬಹಳಷ್ಟು ಮಾಡುತ್ತಾರೆ. ಆದರೆ ಭಕ್ತರಿಗೆ ಭಗವಂತ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಬೇಕು. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ. ಒಂದು ವೇಳೆ ನಿಮ್ಮ ಬುದ್ಧಿ ಸಂಕುಚಿತ ಬುದ್ಧಿಯಾಗಿದ್ದರೆ ನೀವು ಸಂಕುಚಿತ ಬುದ್ಧಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಆದರೆ ನೀವೀಗ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಗಾಯನ ಕೂಡ ಇದೆ. ಪರಮಾತ್ಮ ತಂದೆ ನೀವು ಬಂದರೆ ನಾವು ನಿಮ್ಮ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತೇವೆ ಎಂದು ಭಕ್ತಿ ಮಾರ್ಗದಲ್ಲಿ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಗಾಯನವನ್ನು ಮಾಡಿದ್ದೀರಾ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಅಂದ ಮೇಲೆ ಈಗ ನೀವೆಲ್ಲರೂ ಯಾರ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದೀರಾ? ಯಾರು ನಿಮಗೆ ಪ್ರಾಣವನ್ನು ದಾನವಾಗಿ ನೀಡುತ್ತಾರೋ ಅಂತಹ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ನೀವೀಗ ಬಂದಿದ್ದೀರಾ. ಪರಮಾತ್ಮ ತಂದೆ ಆತ್ಮರಾದ ನಿಮ್ಮನ್ನು ಅಮರ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಕಾಲದ ಮೇಲೆ ನಾನೀಗ ನಿಮ್ಮನ್ನು ವಿಜಯಿಯನ್ನಾಗಿ ಮಾಡುತ್ತೇನೆ, ನಿಮ್ಮನ್ನು ನಾನು ಅಮರ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಈಗ ಅಮರನಾಥ ಆದಂತಹ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಹಿಮಾಲಯ ಪರ್ವತದಲ್ಲಿ ಕುಳಿತು ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಅಮರ ಕಥೆಯನ್ನು ಹೇಳುವುದಿಲ್ಲ. ಭಕ್ತಿ ಮಾರ್ಗದ ಪ್ರತಿಯೊಂದು ಮಾತನ್ನು ಕೇಳಿದಾಗ ಈಗ ನಿಮಗೆ ಆಶ್ಚರ್ಯ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಯೋಗ ಬಲದಿಂದ ಕರ್ಮೇಂದ್ರಿಯದ ಮೇಲೆ ವಿಜಯವನ್ನು ಪಡೆದುಕೊಂಡು ಸಂಪೂರ್ಣ ಪವಿತ್ರರಾಗಬೇಕು. ಸಂಪೂರ್ಣ ಪವಿತ್ರ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಸ್ವಯಂ ಅನ್ನು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು, ಅಂದರೆ ಸ್ವಯಂನ ಚಾರ್ಟ್ ಅನ್ನು ಬರೆಯಬೇಕು. ಸೆಕೆಂಡ್ ಪಾಯಿಂಟ್, ಸದಾ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇರಬೇಕು, ನಾನೇ ಬ್ರಾಹ್ಮಣನಿಂದ ದೇವತೆ ಆಗಿದ್ದೆ, ಈಗ ಪುನಃ ದೇವತೆ ಆಗುವುದಕ್ಕೋಸ್ಕರ ನಾನು ಪರಮಾತ್ಮ ತಂದೆಯ ಬಳಿ ಬಂದಿದ್ದೇನೆ. ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಪಾಪ ಮತ್ತು ಪುಣ್ಯವನ್ನು ಅರ್ಥ ಮಾಡಿಕೊಂಡು ಅನ್ಯರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ. ಎಲ್ಲಾ ಅಧಿಕಾರಿಗಳನ್ನು ಸಹಯೋಗಿಯನ್ನಾಗಿ ಮಾಡಿಕೊಂಡು ಪ್ರತ್ಯಕ್ಷತೆಯ ಪರದೆಯನ್ನು ತೆರೆಯುವಂತಹ ಸತ್ಯ ಸೇವಾದಾರಿಗಳಾಗಿ. ಪ್ರತ್ಯಕ್ಷತೆಯ ಪರದೆ ಯಾವಾಗ ತೆರೆಯುತ್ತದೆ ಅಂದರೆ ಯಾವಾಗ ಎಲ್ಲಾ ಪ್ರಕಾರದ ಅಧಿಕಾರ ಉಳ್ಳಂತಹ ಆತ್ಮರು ಒಟ್ಟಿಗೆ ಸೇರಿ ನಿಮ್ಮ ಅಧಿಕಾರ ಶ್ರೇಷ್ಠ ಅಧಿಕಾರ ಆಗಿದೆ, ನಿಮ್ಮ ಅಧಿಕಾರ ಈಶ್ವರೀಯ ಅಧಿಕಾರ ಆಗಿದೆ,
ನಿಮ್ಮ ಅಧಿಕಾರ ಆಧ್ಯಾತ್ಮಿಕ ಅಧಿಕಾರ ಆಗಿದೆ, ಇದೊಂದೇ ಪರಮಾತ್ಮ ತಂದೆಯ ಅಧಿಕಾರ ಆಗಿದೆ ಎಂದು ಎಲ್ಲರೂ ಒಟ್ಟಿಗೆ ಹೇಳಿದಾಗ ಪ್ರತ್ಯಕ್ಷತೆಯ ಪರದೆ ತೆರೆಯುತ್ತದೆ. ಎಲ್ಲರೂ ಒಂದೇ ಸ್ಟೇಜ್ ನ ಮೇಲೆ ಒಟ್ಟಿಗೆ ಸೇರಿರಬೇಕು ಮತ್ತು ಈ ರೀತಿ ಸ್ನೇಹದ ಮಿಲನವನ್ನು ಮಾಡಬೇಕು. ಅದಕ್ಕೋಸ್ಕರ ಎಲ್ಲರನ್ನು ಸ್ನೇಹದ ಸೂತ್ರದಿಂದ ಬಂಧಿಸಿ ಎಲ್ಲರನ್ನೂ ಸಮೀಪಕ್ಕೆ ಕರೆದುಕೊಂಡು ಬನ್ನಿ ಮತ್ತು ಎಲ್ಲರನ್ನೂ ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ. ಈ ಸ್ನೇಹವೇ ಅಯಸ್ಕಾಂತ ಆಗುತ್ತದೆ. ಆಗ ಎಲ್ಲರೂ ಒಟ್ಟಿಗೆ ಸಂಘಟಿತ ರೂಪದಲ್ಲಿ ಪರಮಾತ್ಮ ತಂದೆಯ ಸ್ಟೇಜ್ಗೆ ಬಂದು ತಲುಪುತ್ತಾರೆ. ಅಂದ ಮೇಲೆ ಈ ಅಂತಿಮ ಪ್ರತ್ಯಕ್ಷತೆಯಲ್ಲಿ ಹೀರೋ ಪಾತ್ರವನ್ನು ಅಭಿನಯ ಮಾಡಲು ನಿಮಿತ್ತ ಆಗಿ ಸೇವೆಯನ್ನು ಮಾಡಿ ಆಗ ನಿಮಗೆ ಸತ್ಯ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಸೇವೆಯ ಮೂಲಕ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಸೇವೆಯ ಮೂಲಕ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಲು ಲಿಫ್ಟ್ ಆಗಿದೆ. ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಲು ನಮಗೆ ಲಿಫ್ಟ್ ಪ್ರಾಪ್ತಿಯಾಗಬೇಕು ಎಂದು ನಾವು ಬಯಸಿದರೆ ಸೇವೆಯನ್ನು ಮಾಡಿ ಸೇವೆಯ ಮೂಲಕ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.